ಅಂದ್ರೆ ಈ ಥರದ ಸಿಚುವೇಶನ್ ಒಳಗೆ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ವೈಯಕ್ತಿಕವಾಗಿ ಯಾವತ್ತೂ ಭೇಟಿಯಾಗಿ ಮಾತಾಡಿದ್ದು ಸಂದರ್ಭಗಳು ಬಂದಿಲ್ಲ. ಭಾಳ ಹಿಂದೆ ನಾನು ಮೀಡಿಯಾ ಅದು ಕೆಲಸ ಮಾಡೋ ಒಂದು ಲೋಕಲ್ ಚೆನ್ನಾಗಿ ಕೆಲಸ ಮಾಡೋ ಒಂದು ಸರಿ ಭೇಟಿಯಾಗಿ ಮಾತಾಡಿದ್ದೆ ಅಷ್ಟೇ. ಬಟ್ ವಿಜಯ್ ಸರ್ ಆಗಲಿ ಮತ್ತು ಮುರಳಿ ಸರ್ ಆಗಲಿ ಯಾವತ್ತೂ ನಮ್ಮ ಕೆಲಸಕ್ಕೆ ನಮ್ಮ ಸಿನಿಮಾಕ್ಕೆ ಯಾವತ್ತೂ ಬಂದು ಸಹಾಯ ಮಾಡಿ ಜೊತೆಗೆ ನಿಂತವರು ನಮ್ಮ ಸಿನಿಮಾ ಪೋಸ್ಟರ್ನ ರಿಲೀಸ್ ಮಾಡಿಕೊಟ್ಟಿದ್ರು. ಅದ್ರ ಹೊರತಾಗಿ ಪ್ರೊಫೆಷ್ನಲ್ ಹೊರತಾಗಿ ಸ್ವಭಾವತಃ ಹೇಳಬೇಕಂದ್ರೆ ಅವರು ಭಾಳ ಒಂಥರ ವೆರಿ ಸೌಮ್ಯವಾದಂಥ ವ್ಯಕ್ತಿತ್ವ ಮತ್ತು ಯಾವತ್ತೂ ಏನೇ ಸಹಾಯ ಅಂದರೂ ಕೂಡ ನಿಂತ್ಕೊಳ್ಳುವಂಥ ಪರ್ಸನಾಲಿಟಿ ಸರ್. ವಿಜಯ್ ಸರ್ ಅದರಲ್ಲೂ ಭಯಂಕರ ಅಂದರೆ ಭಯಂಕರ ಸ್ವೀಟ್ ಪರ್ಸನ್. ನಾವು ಎಷ್ಟೊಂದು ಸರಿ ಮಾತಾಡ್ತಿದ್ವಿ. ಆಮೇಲೆ ವ್ಯಕ್ತಿವಾಗಿ ಪರಿಚಯ ಇಲ್ಲದೆ ಹೋದ್ರೂ ನಟರುಗಳಾದ್ರಿಂದ ಅವರು ಇಬ್ಬರು ಜೋಡಿ ನೋಡಿ ನಾವೇ ಎಷ್ಟೊಂದು ಸರಿ ಎಷ್ಟು ಕ್ಯೂಟಲ್ಲ ಅವರು ಎಷ್ಟು ಕ್ಯೂಟಲ್ಲ ಅವರು ಅಂತ ಅನ್ಕೋತಿದ್ವಿ. ಅಂದರೆ ಅವರು ವೆರಿ ಲವೆಬಲ್ ಆ್ಯಂಡ್ ಇನ್ಸ್ಪೈರಿಂಗ್ ಕಪಲ್. ಅವ್ರ ಲೈಫ್ನಾಗ ಈ ಥರದ್ದು ಆಗಿದ್ದು ದುಃಖ ತರೋ ವಿಚಾರ ಅಂತಂದರೆ ಹೃದಯ ಸಂಬಂಧಿಸಿದಂಥ ಕಾಯಿಲೆಗಳಿಗೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿ ಗಾಡಿ ಕರೆಕ್ಟ್ ಆಗಲಿ ಹೇಳಿಕೊಳ್ಳಿ ಬರೋದಿಲ್ಲ ಅಲ್ಲ ಸರ್. ತುಂಬ ಗಟ್ಟಿ ಆರೋಗ್ಯ ಇದ್ದವ್ರನ್ನೂ ನಾವು ಕೂಡಿಸೋರ್ನು ಆರಾಧಿಸೋರ್ನು ಒಬ್ಬರನ್ನು ಕಳ್ಕೊಂಡ್ವಿ. ಹತ್ತಿರದ ಸಮಯದಲ್ಲಿ ಮತ್ತೆ ಈ ಥರದ ಒಂದು ಕಥೆ ನಡೀತು. ಅವರಿಗೆ ಶಕ್ತಿ ಸಿಗಲಿ ವಿಜಯ್ ಸರ್ಗೆ ಅಂತ ಕೇಳ್ಕೊಬೋದು. ವಯಸ್ಸಿನಾಗೂ ಅವ್ರಿಗಿಂತ ಚಿಕ್ಕೋದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕೆ ನನಗೂ ಆಗೋದಿಲ್ಲ. ಅವ್ರು ಇಡೀ ಕುಟುಂಬಕ್ಕೆ ಶಕ್ತಿ ಸಿಗಲಿ.